ಅಣ್ಣ ನಿಮ್ಮಿಬ್ರು ಮದ್ವೆ ಯಾವಾಗ ಅಂತಾನು ಕೇಳ್ತಾ ಇದಾರೆ. ಸತ್ಯ ಕಣೆ, ಅರಮನೆ ದೊಡ್ಡದಾಗಿದ್ರು ಅಲ್ಲಿ ಪ್ರೀತಿ ಸಿಗೋದು ಕಮ್ಮಿನೇ. ನಿನ್ ಮನ್ಸು ಚಿಕ್ಕದಾಗಿರುತ್ತೆ, ಬಟ್ ಪ್ರೀತಿ ತುಂಬಾ ದೊಡ್ಡದಾಗಿರುತ್ತೆ. ಹುಡುಗಿ ನನ್ನ ನೋಡಿ ಒಳಗ ನಗದಾಳ. ಅಯ್ಯೋ ಎಳಿಸ್ಬಿಟ್ಲು ಕೂದ್ಲು, ನಾ ಕೊಡ್ತೀಯಾ ಒಂದ್ ಮಗುನ? ಬರೀ ಇಂತದೇ ಕನ್ನಡ ಬರುತ್ತಾ? ಇಲ್ಲ ಸರ್, ಇಲ್ಲ ಸರ್, ನಮಗೆ ಕನ್ನಡ ಬರಲ್ಲ, ನಮಗೆ ಕನ್ನಡ ಬರಲ್ಲ. ಕನ್ನಡ ಕಲಿಬೇಕು. ಏನಕ್ ಬರಲ್ಲ ಅಂತೀರಾ? ಏನಕ್ ಬರಲ್ಲ ಅಂತೀರಾ? ಇದೇ ನಿನ್ ಕೊನೆ ಬಾರ್ ನಿನ್ ಕನ್ನಡಿಗರ್ ಪರವಾಗಿ. ಮಾಡಕ್ ಕೆಲ್ಸ ಇಲ್ವಾ? ನಮಗ್ ಮಾಡಕ್ ಕೆಲ್ಸ ಇಲ್ಲ, ಶೆಡ್ಗೆ ಹೋಗೋಣ ಬಾ. ಹಲೋ, ನಿಮ್ ಸ್ಮೈಲ್ ಸೂಪರ್, ಇವಾಗ ನಾನ್ ಆಗ್ತೀನಿ ಸಿಂಗರ್. ಕ್ಯಾಲೆಂಡರ್ ಅಲ್ಲಿ ಇಲ್ದೆ ಇರೋ ತಾರೀಖ್ ಇವಳೇನೆ. ಗೈಸ್ ಇಲ್ಲಿಂದ ಇವಾಗ ಬೇಗ ಹೋದ್ರೆ ನಾನು. ಇವಳ ಹೀರೋ ಎಲ್ಲಿದ್ಯಪ್ಪ? ನಾನ್ ಬೆಳ್ಳು ಕಾಣ್ತಿರ್ಬೋದು, ಅವಳು ಕರ್ಗೆ ಕಾಣ್ತಿರ್ತಾಳೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಕಾರಿಂದ. ನನ್ ಫ್ರೆಂಡ್ ಕಾಲೇಜ್ ಹತ್ರ ಹೋಗೋಣ, ಬನ್ನಿ. ನನ್ ಫ್ರೆಂಡ್ಗೆ ಕಾಲೇಜ್ ಬಿಟ್ಬಿಟ್ಟಿದೆ, ನನ್ಗೋಸ್ಕರ ಅವ್ರು ರೋಡಲ್ಲಿ ಕಾಯ್ತವ್ರೆ. ನಾನ್ ನೋಡಿದ್ರೆ ಆರಾಮಾಗಿ ನಡ್ಕೊಂಡು ಹೋಯ್ತಾ ಇದೀನಿ. ಏನಾಯ್ತು ಖುಷಿ, ಒಬ್ಳೆ ಕುಂತಿದ್ಯ? ಏನಾಯ್ತು? ಏನಪ್ಪ ನೀನು ಎಷ್ಟು ಬೇಗ ಬಂದೆ ನೋಡು, ಎಲ್ಲ ಹುಡುಗಿರು ಹುಡುಗರ್ಗೆ ಕಾಯಿಸ್ತಾರೆ, ನೀನ್ ಮಾತ್ರ ನನ್ಗೆ ವೇಟ್ ಮಾಡಿಸ್ತೀಯಾ? ಏನು ನೋಡಿ ಗೈಸ್, ಬೆಳಿಗ್ಗೆನೆ ಮೀಟ್ ಮಾಡ್ತೀನಿ ಅಂದವನು, ನನ್ ಕ್ಲಾಸ್ ಮುಗಿಸಿ 2 hours ಆಯ್ತು, ಇವಾಗ ಬಂದವನೆ. ಬಾ, ಇವಾಗ ದೇವಸ್ಥಾನಕ್ಕೆ ಹೋಗೋಣ, ನಿನ್ ಕೋಪ ಕಮ್ಮಿ ಆಯ್ತದೆ, ನಮ್ ಬಾಸ್ ನ ಮೀಟ್ ಮಾಡೋಣ. ಆಯ್ತು ಬಾಗರಮಣ, ನೀವ ಆರಾಮ? ಸೊ ಗೈಸ್, ನಮ್ ಬಾಸ್ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಒಳಗಡೆ ಮಾತ್ರ ಅದ್ಭುತವಾಗಿ ರೆಡಿ ಮಾಡಿದ್ರು. ಲೊಕೇಶನ್ ವಿಜಯನಗರ ಮಾರುತಿ ಮಂದಿರ್ಗೆ ನಾವು ಬಂದಿದ್ದು. ಫೈನಲಿ ನಿಮ್ ಅಕ್ಕನ ನನ್ ಬ್ಲಾಗ್ ಅಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ನಮಸ್ಕಾರ ಎಲ್ಲರಿಗೂ. ಅಣ್ಣ, ಅಕ್ಕ ಎಲ್ಲಿ? ಅಕ್ಕನ ಜೊತೆ ವಿಡಿಯೋ ಮಾಡಿ ಅಂತ ನೀವು ತುಂಬಾ ಜನ ಕೇಳಿದ್ರಿ. ನಿಮ್ಗೋಸ್ಕರ ನಿಮ್ ಅಕ್ಕ ಇವತ್ತು ವ್ಲಾಗ್ ಅಲ್ಲಿ ಬಂದಿದ್ದಾರೆ. ಇವಳನ್ನ ನನ್ನ ಲವರ್ಸ್ ಅನ್ಕೊಂಡ್ಬಿಟ್ಟಿದ್ದಾರೆ. ಅಣ್ಣ, ನಿಮ್ಮಿಬ್ರು ಮದ್ವೆ ಯಾವಾಗ ಅಂತಾನು ಕೇಳ್ತಾ ಇದಾರೆ. ಸತ್ಯ ಕಣೆ, ಆಗಿಟ್ಬಿಟ್ಟ ತಮ್ಮೆಲ್ಲ. ಇಲ್ಲ ಅಪ್ಪ, ಅಕ್ಕಂದು ನಿಮ್ದು ಲವ್ ಸ್ಟೋರಿ ಸೂಪರ್ ಆಗಿದೆ. ಅಣ್ಣ, ಅಕ್ಕನ್ನ ಬೇಗ ಮದ್ವೆ ಆಗಿ ನಾವ್ ನೋಡ್ತೀವಿ ಅಂತ ಎಲ್ಲಾ ಕಮೆಂಟ್ಸ್ ಮಾಡ್ತಾ ಇದಾರೆ. ಇವಳು ನನ್ ಲವರ್. ಅಂತ ನಾನು ಹೇಳಲ್ಲ, ಏನಿ ಕೇಳು. ಲವರ್ ಗಿಂತ ಜಾಸ್ತಿ ಪ್ರೀತಿ ಕೊಡ್ತೀಯ? ಬೆಸ್ಟ್ ಫ್ರೆಂಡ್ ಆಗಿ ಪಟ್ಟಿ ಅಂಗಡಿ ಪಾರು ಇಟ್ಟಿ ಏನ ದಾರು ಇಟ್ಟಿರ ಕೊಡ ಚೂರು. ಅರಮನೆ ದೊಡ್ಡದಾಗಿದ್ರು ಅಲ್ಲಿ ಪ್ರೀತಿ ಸಿಗೋದು ಕಮ್ಮಿನೇ. ನಿನ್ ಮನ್ಸು ಚಿಕ್ಕದಾಗಿರುತ್ತೆ, ಬಟ್ ಪ್ರೀತಿ ತುಂಬಾ ದೊಡ್ಡದಾಗಿರುತ್ತೆ. ಈ 3 feet ಎಲ್ಲಾನ ನೋಡಿದ್ರೆ ಅಯ್ಯೋ ಎಳಿಸ್ಬಿಟ್ಲು ಕೂದ್ಲು, ನಾ ಕೊಡ್ತೀಯಾ ಒಂದ್ ಮಗುನ? ಆ ಮಗುನ ಹೇಳಿದ್ದು ಕನ್ಫ್ಯೂಸ್ ಆಗ್ಬೇಡ, ಅಲ್ಲೊಂದು ಹುಡುಗ ಇದ್ದ, ಅವನ ಗ್ಯಾಪ್ ಎಲ್ಲಿ ಕೊಡ್ಬೇಕು ಅಂದ್ರೆ ಸಾಂಗ್ ಹಾಕಕ್ಕೆ. ಅರೇ ಮೇರಿ ಲಡ್ಕಿ, ನಿನ್ನಂತರ ಇನ್ನು ಈ ದೇಶದಲ್ಲಿ ಇದಾರ? ಹುಡುಗರ ಜೊತೆಲಿ ಇದ್ದಾಗ ಹುಡುಗಿರು ಫೋನ್ ಅಲ್ಲಿ ಯಾವಾಗ್ಲೂ ಮಾತಾಡ್ಕೊಂಡಿರ್ತಾರೆ. ಮಾಡಕ್ ಕೆಲ್ಸ ಇಲ್ವಾ? ನಮಗ್ ಮಾಡಕ್ ಕೆಲ್ಸ ಇಲ್ಲ, ಶೆಡ್ಗೆ ಹೋಗೋಣ ಬಾ. ಇವಾಗ ತಾನೇ ಮಾಡಿರೋದು ಕಣೋ, ಅವಳು ಕೇಳಿಸ್ಕೊಂಡ್ರೆ ಹುರ್ಕಂದಳೆ. ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ. ಇಲ್ಲೊಂದ್ ನಾಯಿ ಇದೆ. ನಾಯಿ ಅನ್ನುತ್ತೆ ಬೌ ಬೌ, ನಾಯಿ ಅನ್ನುತ್ತೆ ಬೌ ಬೌ, ನೀನ್ ಯಾವಾಗ ಮಾಡ್ತೀಯ ನನ್ನ ಲವ್? ಸೋಡಾ ಬುದ್ಧಿ ಶ್ಯಾಮು ನಮ್ ಮ್ಯಾರೇಜ್ ಆಗಳು. ನಾಯಿನ ನೋಡಿ ತುಂಬಾ ಜನ ಎದ್ರುಕೊಂತಾರೆ, ಬಟ್ ನಾಯಿಗಿರೋ ನಿಯತ್ತು ಯಾರಿಗೂ ಇರಲ್ಲ. ಹುಡುಗಿರ್ಗಂತೂ ಇರೋದೇ ಇಲ್ಲ. ಹುಡುಗರಿಗೂ ಇರಲ್ಲ. ಯಾರು ಹೇಳಿದ್ದು? ನಾನೇ ಹೇಳ್ತಾ ಇರೋದು. ಹುಡುಗರು ನಿಯತ್ಗೆ ಪ್ರಾಣ ಕೊಡ್ತಾರೆ, ಜೊತೆಲಿರೋರ್ನ ಕೈ ಹಿಡ್ದು ಹಿಂಗೆ ಕರ್ಕೊಂಡು ಹೋಯ್ತಾರೆ. ಕೈ ಬಿಟ್ಬಿಟ್ಟು ಹೋಯ್ತಾರೆ, ಕೈ ಬಿಟ್ಬಿಟ್ಟು ಹೋಯ್ತಾರೆ. ನೀ ಬಂದರ ಬಳಿಯ ಕೊಡ ಸತೇನ. ಓಯ್ ಬೇಬಿ, ನೀನ್ ಇಲ್ಲಿದ್ಯಾ? ನನ್ ಕಾಲೇಜ್ ಅಲ್ಲೆಲ್ಲ ಹುಡುಗ್ದೇನು ಹೇಳ್ತೀನಿ ಕೇಳ್ತೀಯಾ? ನನ್ ಫೇವ್ರೆಟ್ ಮಸಾಲ್ ದೋಸೆ. ನಮ್ಮಮ್ಮನ್ಗೆ ಹಾಕ್ತಿಯ ನೀನು ಸೊಸೆ? ನನ್ನಮ್ಮನ ಸೊಸೆಯಾಗಿ ಬರುವೆಯಾ ನೀ ಹೇಳು. ಎಲ್ರು ಮನೇಲಿ ಮಮ್ಮಿ ಅನ್ನಕ್ ಸ್ಟಾರ್ಟ್ ಮಾಡಿದ್ದಾರೆ, ಅಮ್ಮ ಅನ್ನೋ ಪದನೇ ಮರ್ತೋಗ್ತಾ ಇದಾರೆ. ನಾನ್ ಮರೆಯಕ್ಕೂ ಬಿಡಲ್ಲ, ಮರ್ಸಕ್ಕೂ ಬಿಡಲ್ಲ. ಅಮ್ಮ ಐ ಲವ್ ಯು. ನನ್ ಜೊತೆಲಿ ಇದಾರೆ ಲಿಟಲ್ ಸ್ಟಾರು, ನಮ್ ಬಾಸು ಪವರ್ ಸ್ಟಾರು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್.
ಬಾಯ್ ಬಾಯ್. ಹಲೋ, ನಿಮ್ ಸ್ಮೈಲ್ ಸೂಪರ್. ಇವಾಗ ನಾನು ಆಗ್ತೀನಿ ಸಿಂಗರ್. ಕ್ಯಾಲೆಂಡರ್ ಅಲ್ಲಿ ಇಲ್ದೆ ಇರೋ ತಾರೀಕು ಇವಳೇನೆ. ಗೈಸ್, ಇಲ್ಲಿಂದ ಇವಾಗ ಬೇಗ ಹೋದ್ರೆ ನಾನು ಇವಳ ಹೀರೋ ಎಲ್ಲಿದ್ಯಪ್ಪ. ಸೊ ಗೈಸ್, ಇಲ್ಲಿಂದ ಇವಾಗ ಆಟೋ ಸ್ಟ್ಯಾಂಡ್ ಹತ್ರ ಹೋಗ್ಬೇಕು, ಅಲ್ಲೊಂದು ಶೂಟ್ ಇದೆ. ಸಿಕ್ಕಾಪಟ್ಟೆ ಲೇಟ್ ಆಯ್ತು, ಬನ್ನಿ ಹೋಗೋಣ. ಅಡ, ಕನ್ನಡ ಬರುತ್ತಾ? ಇಲ್ಲ ಸರ್, ಇಲ್ಲ ಸರ್, ನಮಗೆ ಕನ್ನಡ ಬರಲ್ಲ, ನಮಗೆ ಕನ್ನಡ ಬರಲ್ಲ. ಕನ್ನಡ ಕಲಿಬೇಕು. ಏನಕ್ ಬರಲ್ಲ ಅಂತೀರಾ? ಏನಕ್ ಬರಲ್ಲ ಅಂತೀರಾ? ಇದೇ ನಿನ್ ಕೊನೆ ವಾರ್ನಿಂಗ್ ಕನ್ನಡಿಗರ್ ಪರವಾಗಿ. ನಕರ ನಡಿಯಲ್ಲ ನಮ್ ಮುಂದೆ ನಮ್ಮೂರ್ ಬಿಟ್ಟು. ಕನ್ನಡ ಬರಲ್ಲ ಅಂದ್ರೆ ಹೆಂಗ್ ಮಾತಾಡ್ತೀವಿ? ಮಾತಾಡ್ರೆ ಗೊತ್ತಾಗ. ಕನ್ನಡ ಬರಲ್ಲ ಅನ್ಬಾರ್ದು ಯಾವತ್ತು. ಇವಾಗ ಇದೇ ಆಟೋದಲ್ಲಿ ಹಾಕೊಂಡ್ ಹೋಗ್ಬಿಡ್ತಿದ್ದೆ ನಿಮ್ನ. ಸ್ವಲ್ಪ ಜನ ಕನ್ನಡನ ಮರಿತಾ ಇದಾರೆ, ಅದಕ್ಕೆ ಇವತ್ತು ಆಟೋ ಸ್ಟ್ಯಾಂಡ್ ಅಲ್ಲಿ ನಮ್ಮ ಅಣ್ಣಂದ್ರ ಜೊತೆ ಮಸ್ತಾಗಿ ವಿಡಿಯೋ ಮಾಡಿದೆ. ಕನ್ನಡದ ಪವರ್ ಏನು ಅಂತ ತೋರಿಸಿದೀನಿ. ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರಿ, ಧನ್ಯವಾದಗಳು. ಫೋನಲ್ಲಿ ರೋಡಲ್ಲಿ ಮಾತಾಡ್ಕೊಂಡಿದ್ರೆ ಹೋಗೋ ಬರೋ ಗಡಿಗೆ ತೊಂದರೆ ಆಗುತ್ತೆ, ಅದಕ್ಕೆ ಸ್ವಲ್ಪ ಶಾಕ್ ಕೊಟ್ಟೆ. ನೆಕ್ಸ್ಟ್ ರೋಡಲ್ಲೆಲ್ಲ ಮನೆಯಲ್ಲೂ ಮಾತಾಡಲ್ಲ. ಏನ್ ಹೇಳ್ತೀರಾ? ನಾನ್ ಬೆಳ್ಳು ಕಂಟಿರ್ಬೋದು, ಅವಳು ಕರ್ಗೆ ಕಂಟಿರ್ತಾಳೆ. ನಾನೇನು ಮಾಡ್ಲಿ ಸ್ವಾಮಿ, ನನ್ ಹುಡುಗಿ ನಾಯಿ ಪ್ರೇಮಿ. ಬರೀ ಇಂಥದೇ ತಂಗಿ ಕಾಲ್ ಇದ್ರೆ ಏನು ತೊಂದ್ರೆ ಇಲ್ಲ, ತಂಗಿ ಕಾಲ್ ಇದ್ದಿದ್ದೀನಿ. ಹೆಂಚಿ ನಾ ಕಾಲ್ ಮಾಡಿ ಕರೆದಿದ್ದು. ಫೋನಲ್ಲಿ ಚಾರ್ಜ್ ಖಾಲಿ ಆದ್ರೆ ಆಫ್ ಆಗುತ್ತೆ. ಹೆಂಚಿ ನಾ ಕಾಲ್ ಮಾಡಿ ಕರೆದಿದ್ದು. ಫೋನಲ್ಲಿ ಚಾರ್ಜ್ ಖಾಲಿ ಆದ್ರೆ ಆಗುತ್ತೆ ಆಫ್. ಚಿನಾ ನೀನೇ ಕಣೆ ನನ್ ವೈಫು. ಅದಕ್ಕೆ ಕೊಡ್ತೀನಿ ಕಣ ನನ್ ಲೈಫು. ಬಿಟ್ಟರ ನಾನಿನ್ನ ಗಂಡಿನ ಕುಲಕ ಆದಂಗ ಅವಮಾನ. ನಮ್ಮ ಹುಡುಗಿ ಫೈನಲಿ ನಮ್ ಲವ್ ಸ್ಟೋರಿ ವ್ಲಾಗ್ ಅಂತೂ ಅಲ್ಲ ಇದು. ನನ್ ಲವ್ವರ್ ಅಂತೂ ಅಲ್ಲ ಇವಳು, ನನ್ ಬೆಸ್ಟ್ ಫ್ರೆಂಡು ಅಂತ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೂ ಹೇಳಿದೀನಿ. ನಿಮ್ನ ನಗ್ಸಕ್ಕೆ ನಾವು ಆಕ್ಟ್ ಮಾಡ್ತೀವಿ. ನೀವು ಸೀರಿಯಸ್ ಆಗಿ ತಗೊಂಬೇಡಿ, ಅದೆಲ್ಲ ನಿಮ್ ನಗುಗೋಸ್ಕರ ಗಾಯ್ಸಿ. ಇನ್ನೇನಿಲ್ಲ, ಕ್ಯಾಮ್ರಾ ಮುಂದೆ ಪಬ್ಲಿಕ್ ಅಲ್ಲಿ ಓಪನ್ ಆಗಿ ಒಂದು ಹುಡುಗಿ ಮಾತಾಡ್ತಾಳೆ ಅಂದ್ರೆ ಅವಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ನನ್ ಫ್ರೆಂಡ್ಗೆ ಆ ಧೈರ್ಯ ಇದೆ, ಮತ್ತೆ ಪಬ್ಲಿಕ್ ಅಲ್ಲಿ ಜನ ಕೂಡ ಸಪೋರ್ಟ್ ಮಾಡ್ತಾರೆ. ಇನ್ನೇನ್ ಬೇಕು? ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ಸೆಕೆಂಡ್ ವ್ಲಾಗು ಅಕ್ಕನ ಜೊತೆ ಮಾಡಿ, ಅಕ್ಕನ ಜೊತೆ ಮಾಡಿ ಅಂತ ತುಂಬಾ ಜನ ಹೇಳಿದ್ರು. ಇವತ್ತು ನಿಮ್ಮ ಅಕ್ಕನ ಜೊತೆ ವಿಡಿಯೋ ಮಾಡಿದೀನಿ. ನನ್ನ ಪ್ರೇಮ ದೇವತೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ ಪ್ರೀತಿ ಮತ್ತೆ ನಿಮ್ಮ ಅಭಿಮಾನನ ಹಿಂಗೆ ತೋರಿಸ್ತಾರೆ. ಪ್ರೀತಿ ಅಭಿಮಾನ ಕೊಡ್ತಾ ಇರಿ, ಸಬ್ಸ್ಕ್ರೈಬ್ ಕಮೆಂಟ್ ಮಾಡ್ತಾ ಇರಿ. ಸೊ ಗೈಸ್, ನನ್ನಿಂದ ಯಾರಿಗಾನ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಸಾರಿ ನಾನೇ ಕೇಳ್ತೀನಿ, ಏನಕ್ಕೆ ಅಂದ್ರೆ ವಿಡಿಯೋ ನಾನೇ ಅಲ್ವಾ ಮಾಡಿರೋದು. ಇನ್ ಕೇಸ್ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಈ ವಿಡಿಯೋನ ಅಪ್ಲೋಡ್ ಮಾಡ್ಬೋದಾ? ಓ ಎಸ್ ಮಾಡ್ಬೋದು. ನಿಮ್ಮ ಅಕ್ಕನ ಜೊತೆ ನೆಕ್ಸ್ಟ್ ಬ್ಲಾಗ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಮತ್ತೆ ಕಮೆಂಟ್ಸ್ ಮಾಡಿ ಯಾವ ತರ ಬ್ಲಾಗ್ಸ್ ಮಾಡ್ಬೇಕು ಇವ್ರ ಜೊತೆ ಅಂತ. ಇವ್ರ ಕಣ್ಣು ನೋಡ್ಕೊಂಡು ವ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು. ನಿಮ್ಗೆ ಗೈಸ್.